ನಮಸ್ಕಾರ ಮಹಾಭಾರತದ ಅರಣ್ಯ ಪರ್ವದಲ್ಲಿ ಇದ್ದೀವಿ ಮೈ ಮೈತ್ರೇಯ ಋಷಿಗಳು ಧೃತರಾಷ್ಟ್ರನ ಭೇಟಿಯಾಗಿ ದುರ್ಯೋಧನನಿಗೂ ಬುದ್ಧಿ ಮಾತನ್ನು ಹೇಳಿ ಕೋಪಗೊಂಡು ದುರ್ಯೋಧನ ಬಗ್ಗೆ ಕೋಪವನ್ನು ವ್ಯಕ್ತಪಡಿಸಿದಂಥ ಮೈತ್ರೇಯ ಋಷಿಗಳು ಅಲ್ಲಿಂದ ಹೊರಟಿದ್ದಾರೆ ನಂತರ ಧೃತರಾಷ್ಟ್ರನಿಗೆ ತನ್ನ ಮಗ ಮಾಡಿದ್ದು ತಪ್ಪೋ ಏನೋ ಎಂಬ ಒಂದು ಶಂಕೆ ಅವನನ್ನು ಕಾಡ್ತಾ ಇದೆ ಜೊತೆಯಲ್ಲಿ ಭೀಮಸೇನನು ಕಿರ್ಮಿರನಂತಹ ಒಬ್ಬ ರಾಕ್ಷಸನನ್ನು ಕೊಂದು ಹಾಕಿದ್ದಾನೆ ಎಂಬ ವಿಷಯ ಕೂಡ ಈಗ ಧೃತರಾಷ್ಟ್ರನ ಕಿವಿಗೆ ಬಿದ್ದಿದೆ ಹಾಗೆ ಧೃತರಾಷ್ಟ್ರನಿಗೆ ಒಂದು ಕಡೆ ಎಲ್ಲೋ ಒಂದು ಮನಸ್ಸಿನಲ್ಲಿ ಸಂಶಯ ಉಂಟಾಗಿದೆ ಯಾಕಂದರೆ ಭೀಮಸೇ ಅಷ್ಟೊಂದು ಬಲಶಾಲಿಯೇ ಹಾಗಿದ್ದಲ್ಲಿ ನನ್ನ ಮಕ್ಕಳ ಪಾಡೇನು ಎಂಬ ಒಂದು ಶಂಕೆ ಅವನ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಹಾಗೆ ಮೈತ್ರಿಯರು ಬಂದರು ನಾರದರು ಬಂದು ವಿರುದ ವಿಧುರ ಬಂದ ಎಲ್ಲರೂ ಕೂಡ ಕೌರವರ ಅಂದರೆ ಧೃತರಾಷ್ಟ್ರನ ಮಕ್ಕಳ ನಡೆನುಡಿಗಳ ಬಗ್ಗೆ ಅವರು ಶಂಕೆಯನ್ನು ವ್ಯಕ್ತಪಡಿಸ್ತಾರೆ ಅವರಿಗೆ ಬುದ್ಧಿಮಾತನ್ನು ಹೇಳು ಅಂಥೇಳಿ ಧೃತರಾಷ್ಟ್ರನಿಗೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇಂತಹದರಲ್ಲಿ ಪಗಡೆ ಆಟವಾಗಿದೆ ಜೂನಿನಲ್ಲಿ ಪಾಂಡವರು ಸೋತಿದ್ದಾರೆ ಎಲ್ಲವನ್ನು ಕಳ್ಕೊಂಡಿದ್ದಾರೆ ಅವರಲ್ಲಿ ಆದಂಥ ಅವಮಾನಕ್ಕೆ ಅವರಿಗೆ ಕೋಪವೂ ಇದೆ ಹಾಗೆ ಅವರು ವನವಾಸಕ್ಕೆ ಹದಿಮೂರು ವರ್ಷಗಳ ಕಾಲ ಹೋಗಿದ್ದಾರೆ ಹೋದ ಕೂಡಲೇ ಭೀಮಸೇನನು ಕಿರ್ಮೀರನಂಥ ಮಹಾರಾಕ್ಷಸನನ್ನೇ ಕೊಂದಿದ್ದಾನೆ ಕೊಂದಿದ್ದಾನೆ ಮೇಲೆ ತನ್ನ ಮಕ್ಕಳ ಪಾಡೆಯನ್ನು ಮುಂದೆ ಏನಾಗಬಹುದು ಪಾಂಡವರನ್ನು ನಾವು ವಿರೋಧ ಕಟ್ಟಿಕೊಂಡರೆ ಏನಾಗಬಹುದು ಏನೋ ಎಂಬ ಒಂದು ಆ ಶಂಕೆಯಿಂದ ಧೃತರಾಷ್ಟ್ರನು ಮೈತ್ರಿಯರಲ್ಲಿ ಆ ವಿಷಯವನ್ನು ತಿಳ್ಕೋಬೇಕು ಕಿರ್ಮೀರನನ್ನು ಭೀಮಸೆಯನ್ನು ಹೇಗೆ ಕೊಂದ ಅಂತ ಪದೇ ಪದೇ ಕೇಳ್ತಾನೆ ಆದರೆ ಮೈತ್ರಿಯ ಋಷಿಗಳು ಕೋಪದಿಂದ ಅಲ್ಲಿಂದ ಹೊರಟೋಗ್ತಾರೆ ನಂತರ ವಿದುರನನ್ನು ಬರ್ಮಾಡ್ಕೊತಾನೆ ವಿದುರನ್ನು ಬರ್ಮಾಡಿಕೊಂಡು ವಿದನಿಗೆ ಕೇಳ್ತಾನೆ ವಿದುರ ನೀನು ಹೇಳು ಭೀಮಸೇನ ಆ ಕಿರ್ಮೀರನಂತ ರಾಕ್ಷಸನನ್ನು ಹೇಗೆ ಕೊಂದ ಯಾಕೆಂದರೆ ಅವನಿಗೆ ಹೇಗಾದರೂ ಮಾಡಿ ವಿಷಯವನ್ನು ತಿಳ್ಕೋಬೇಕು ಅನ್ನೋ ಒಂದು ಉತ್ಸಾಹ ಯಾಕೆಂದರೆ ಭೀಮಸೇನ ಈಗಾಗಲೇ ಜರಾಸಂದನಂತವನನ್ನು ಕೊಂದಿದ್ದಾನೆ ಅದರಿಂದ ರಾಜಸು ಯಾಗವು ಚೆನ್ನಾಗಿ ನಡೆದಿದೆ ನಂತರದಲ್ಲಿ ಬಕಾಸುರನಂತಹ ರಾಕ್ಷಸನನ್ನು ಕೊಂದಿದ್ದಾನೆ ಹಿಡಂಬನಂತಹ ರಾಕ್ಷಸನನ್ನು ಕೊಂದಿದ್ದಾನೆ ಈಗ ಕಿರಿಮೀರನಂತಹ ರಾಕ್ಷಸನನ್ನು ಕೊಂದಿದ್ದಾನೆ ಅದಕ್ಕಾಗಿ ಧೃತರಾಷ್ಟ್ರನು ವಿದುರನನ್ನು ಕೇಳ್ತಾನೆ ಹೇಳು ವಿದರ ಹೇಗೆ ಕಿರಿಮೀರನಂತಹನ್ನು ಕೊಂದ ಅಂತ ಹೇಳ್ತಾನೆ ಆಗ ವಿಧುರ ಹೇಳ್ತಾನೆ ಪಾಂಡವರು ಇಲ್ಲಿಂದ ಹೊರಟ ನಂತರ ಮೂರು ರಾತ್ರಿ ಮೂರು ಹಗಲು ದಾರಿಯನ್ನು ಸವೆಸಿ ಕಾಮ್ಯಕಮನಕ್ಕೆ ಕಾಲಿಟ್ಟರು ಕಾಮ್ಯಕಮನಕ್ಕೆ ಕಾಲಿಟ್ಟ ಕೂಡಲೇ ಅಲ್ಲಿದ್ದಂತಹ ಆ ರಾಕ್ಷಸ ಮಧ್ಯರಾತ್ರಿಯಲ್ಲಿ ಅವರಿಗೆ ಎದುರಾಗ್ತಾನೆ ಆ ರಾಕ್ಷಸ ಎಷ್ಟು ಆಕಾರದಿಂದ ಕೂಡಿರ್ತಾನೆ ಅವನ ಕಣ್ಣುಗಳು ಕೆಂಪಾಗಿರುತ್ತೆ ಅವನ ದೇಹ ಬೃಹದಾಕಾರವಾಗಿರುತ್ತೆ ಅವನ ಕೂಗನ್ನು ಕೇಳಿ ಅಲ್ಲಿರುವಂತಹ ಪಕ್ಷಿಗಳು ಪ್ರಾಣಿಗಳು ಎಲ್ಲವೂ ನಿದ್ದೆ ಮಾಡುವ ಸಮಯದಲ್ಲಿ ಕೂಡ ತಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರವಾಗಿ ಓಡಿ ಹೋಗಿರುತ್ತೆ ಅಂತಹ ಸಮಯದಲ್ಲಿ ಆ ಕಿರಿಮೀರ ಇವರಿಗೆ ಎದುರಾಗಿ ಬಂದು ನಿಲ್ತಾನೆ ಯುದಿಷ್ಟರನ್ನು ಕೇಳ್ತಾನೆ ಯಾರು ನೀವು ಈ ವನಕ್ಕೆ ಯಾಕೆ ಬಂದ್ರಿ ಅಂತೇಳಿ ಆಗ ವಿದುರ ಹೇಳ್ತಾನೆ ನಾವು ಪಾಂಡವರು ನಾವು ರಾಜ್ಯವನ್ನೆಲ್ಲ ಕಳೆದುಕೊಂಡು ಈಗ ಇಲ್ಲಿ ನೆಲೆಸೋದಕ್ಕೆ ಬಂದಿದ್ದೀವಿ ಅಂತ ಅದಕ್ಕೆ ಅವನು ಯಾರು ನಿನ್ನ ತಮ್ಮ ಆ ಭೀಮಸೇನ ಅವನನ್ನು ಕಳಸು ಅವನು ಆಕಾರದಲ್ಲಿ ಬೃಹದಾಕಾರವಾಗಿದ್ದಾನಂತೆ ಅವನನ್ನು ನಾನು ತಿಂದು ತೇಗುತ್ತೀನಿ ಅಂತ ಹೇಳ್ತಾನೆ ಆ ನಂತರದಲ್ಲಿ ಭೀಮನಿಗೂ ಮತ್ತು ಕಿರಿಬೀನಿಗೂ ಯುದ್ಧವೇ ನಡೆಯುತ್ತದೆ ಅವರು ಕೈಗೆ ಸಿಕ್ಕಂತಹ ಬೃಹದಾಕಾರವಾದ ಅರಣ್ಯದಲ್ಲಿರುವಂತಹ ಮರಗಳನ್ನೇ ಕಿತ್ತು ಒಬ್ಬರಿಗೊಬ್ಬರು ಹೊಡೆದಾಟವಾಡ್ತಾರೆ ಕೊನೆಯಲ್ಲಿ ಭೀಮಸೇನ ಕಿರ್ಮೀರನನ್ನು ಹತ ಮಾಡ್ತಾನೆ ಅವನನ್ನು ಕೊಂದು ಹಾಕ್ತಾನೆ ಇದು ನಡೆದ ಕತೆ ಆಮೇಲೆ ಕೂಡ ನಾನು ಈ ಅರಮನೆಯನ್ನು ಬಿಟ್ಟು ಪಾಂಡವರನ್ನು ಕಾಣಲಿಕ್ಕೋಸ್ಕರವಾಗಿ ಕಾಮಿಕವನಕ್ಕೆ ಹೋಗುತ್ತಿರುವಾಗ ಕಾಮಿಕವನದ ದಾರಿಯಲ್ಲೇ ಆ ಕಿರ್ಮೀರನ ಸತ್ತ ಆ ದೇಹವನ್ನು ನಾನು ಕೂಡ ನೋಡದೆ ಅಂಥೇಳಿ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ ಧೃತರಾಷ್ಟ್ರ ಇದನ್ನೆಲ್ಲ ಕೇಳಿಸಿಕೊಂಡು ಚಿಂತಾಮಗ್ನಾಗಿ ಕೂತ್ಕೊತಾನೆ ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಮಾತಾಡ್ತೇನೆ ಅಲ್ಲಿಯವರೆಗೆ ನಮಸ್ಕಾರ